ವಿರಂಭಿಸಿದವ. ಹೌದು, ಹಿಂದಾಳಿಯಂತ ಭೀಕರ ರಾಕ್ಷಸ ವ್ಯಕ್ತಿಯನ್ನ ಕೊಂದು ಮುಗಿಸಿದವ ಶತ್ರುಘ್ನ. ಅಸಾಮಾನ್ಯ ಪರಾಕ್ರಮಿ. ಹೀಗೆ ನಮ್ಮ ತಮ್ಮಲ್ಲಿರುವ ಪರಾಕ್ರಮವು ಈ ಹೊತ್ತು ಸಮಸ್ತ ಜಗತ್ತಿಗೂ ತಿಳಿದಂತ ಸಂಗತಿ. ಅಂತಹ ಮಹಾಮಹಾ ವೀರಾಧಿ ವೀರರು ಈ ಕನ್ನಡ ಮಧ್ಯದಲ್ಲಿ ಬೆಳೆದ ಹುಡುಗರಿಂದ ಕಣಕ್ಷೇತ್ರದಲ್ಲಿ ಹೊರಡುತ್ತಾರೆ ಅಂದ್ರೆ ಏನು ಆಶ್ಚರ್ಯ. ಲೋಕದ ಯಾವ ಮಹಾವೀರರಿಂದಲೂ ತುಡುಕಲಿಕ್ಕೆ ಅಸಾಧ್ಯವಾದಂತಹ ನಮ್ಮವರ ಸಾವು ಈ ಸಂದರ್ಭದಲ್ಲಿ ಸಾಮಾನ್ಯ ಬಾಲಕರಿಂದ ಬಂತು ಅಂತಂದ್ರೆ, ಬಾಲಕರೆನ್ನುವುದು ಕೇವಲ ನೆಪ ಮಾತ್ರ. ಇವರೆಲ್ಲರ ಮರಣಕ್ಕೆ ಕಾರಣ ಆ ವಿಧಿ. ಹೌದು, ಪ್ರಪಂಚದಲ್ಲಿ ಯಾರು ಎಷ್ಟು ಬುದ್ಧಿವಂತರಾದರೇನು, ಎಷ್ಟು ಸಾಮರ್ಥ್ಯವಂತರಾದರೇನು, ಅವರೆಲ್ಲರ ಭವಿಷ್ಯವನ್ನ ನಿಷ್ಕರಿಸುವ ಸಾಮರ್ಥ್ಯ ಇರುವುದು ಈ ವಿಧಿಗೆ ಮಾತ್ರ. ಇದನ್ನೇ ಇಂದು ನಾನು ನಂಬಬೇಕೆ? ಹೀಗೆ ಭರತ ಶತ್ರುಘ್ನ ಲಕ್ಷ್ಮಣ ಜೊತೆಗೆ ಅವರೆಲ್ಲರ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ.
ಜೀವನದಲ್ಲಿ ಗಳಿಸಿಕೊಂಡದ್ದೆಷ್ಟು ಕಳೆದುಕೊಂಡದ್ದೆಷ್ಟು, ಗಳಿಸಿಕೊಳ್ಳುವ ಕಳೆದುಕೊಳ್ಳುವ ಮೊತ್ತಗಳನ್ನು ಅಳೆಯುವಾಗ ಸಂಖ್ಯೆ ಮಾತ್ರ ಮುಖ್ಯ ಆಗುವುದಿಲ್ಲ. ಯಾವುದರ ಗುಣಮಟ್ಟ ಎಂತಹದು, ಅಂತಹ ಶ್ರೇಷ್ಠವಾದವುಗಳನ್ನು ಎಷ್ಟು ಕಳೆದುಕೊಂಡಿದ್ದೇವೆ, ಅಂತಹ ಶ್ರೇಷ್ಠವಾದವುಗಳನ್ನು ಎಷ್ಟು ಗಳಿಸಿಕೊಂಡಿದ್ದೇವೆ, ಇವುಗಳ ವಿಷಯದಲ್ಲಿ ಯೋಚಿಸುವಾಗ ಒಂದು ದೃಷ್ಟಿಯಿಂದ ರಾಮ ಬದುಕಿನಲ್ಲಿ ಗಳಿಸಿಕೊಂಡದ್ದಕ್ಕಿಂತ ಕಳೆದುಕೊಂಡದ್ದರ ಬೆಲೆ ಹೆಚ್ಚಲ್ಲವೇ? ಭೂಜಾತೆ ಸೀತೆ ಅಂಥ ಮಡದಿಗೊಬ್ಬ ಗಂಡ ಅಂತ ಅನಿಸಿಕೊಳ್ಳುವ ಭಾಗ್ಯ ರಾಮನಿಗೆ ಒದಗಿ ಬಂದಿತ್ತು. ಅನೇಕ ಕ್ಷತ್ರಿಯ ಮಹಾ ವೀರಾಧಿ ವೀರರು, ಕುಲ ಸಂಪನ್ನರು, ಅನೇಕ ದೃಷ್ಟಿಯಿಂದ ಶ್ರೇಷ್ಠರು ಅಂತ ಎನ್ನಿಸಿಕೊಂಡವರು ರಾಮನ ಮಡದಿ ಸೀತೆಗಾಗಿ ಬಯಸಿದವರು ಈ ಪ್ರಪಂಚದಲ್ಲಿ. ಅವಳ ವಿಶಿಷ್ಟ ದಿವ್ಯ ಯೋಗ್ಯತೆಯನ್ನ ಕಂಡು ಅಸೂಯೆ ಪಟ್ಟವರಿತ್ತು ಪ್ರಪಂಚದಲ್ಲಿ. ಅಂತ ಸಾತ್ವಿ ಸೀತೆಗೆ ಪತಿಯಾಗಿ ಬದುಕಿದ ಭಾಗ್ಯವನ್ನಿತ್ತು. ಆದರೆ ಅದನ್ನ ನಿರಂತರವಾಗಿ ಉಳಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯವೇ ಆಗಲಿ. ಒಂದಷ್ಟು ದಿವಸ ಭೂಜಾತೆ ಭೂಮಿಯ ಮೇಲೆ ಬದುಕಿದ್ದಾಗಲೂ ಅವಳೊಟ್ಟಿಗಿನ ಸಹವಾಸದ ಸವಿಯನ್ನ ನಿರಂತರವಾಗಿ ಅನುಭವಿಸುವುದಕ್ಕೆ ರಾಮನಿಗೆ ಸಾಧ್ಯವಾಗದೆ ಆಮೇಲೆ ಸೀತೆ ಮತ್ತೆ ದೊರಕಿದಳು ಎಂಬ ಸಂತೋಷದಿಂದ ಅಯೋಧ್ಯೆಯಲ್ಲಿ ಇರುವಂತಹ ಕಾಲದಲ್ಲಿ ಮತ್ತೆ ಕಳೆದುಕೊಳ್ಳಬೇಕಾಗಿ ಬಂತು. ಸೀತೆಯನ್ನ ರಾಮ ಬಿಟ್ಟಿದ್ದಾನೆ ಎನ್ನುವುದಕ್ಕಿಂತ ಸೀತೆಯನ್ನ ಕಳಕೊಂಡಿದ್ದಾನೆ ಎನ್ನುವುದೇ ಹೆಚ್ಚು ಸೂಕ್ತ. ಆ ಸನ್ನಿವೇಶವನ್ನೆಲ್ಲ ಇವತ್ತು ಯೋಚಿಸಿದ್ರೆ ಒಂದು ವ್ಯಕ್ತಿ ತನಗೆ ಅನೇಕ ಸಂಗತಿಗಳು ಪ್ರಿಯವಾಗಿದ್ದರು ಬಿಡಲೇಬೇಕಾದಂತಹ ಸಂದರ್ಭಗಳು ಬರುತ್ತವೆ. ರಾಮ ಅದೇ ಪ್ರಕಾರವಾಗಿ ಸೀತೆಯನ್ನ ಬಿಟ್ಟದ್ದು ಲೋಕದ ದೃಷ್ಟಿಯಿಂದ ಸೀತೆಯನ್ನ ರಾಮ ಬಿಟ್ಟ. ರಾಮನ ಅಂತರಂಗ ಮಾತ್ರ ಮಿಡಿಯುತ್ತಾ ಇದೆ, ಸೀತೆಯನ್ನ ಉಳಿಸಿಕೊಳ್ಳಲಾಗದೆ ಕಳೆದುಕೊಂಡೆ ಅಂತ. ಹೌದು, ಹಾಗೆ ನನ್ನ ಮನೆಯ ಭಾಗ್ಯಲಕ್ಷ್ಮಿಯಾದ ಸೀತೆಯನ್ನ ಕಳೆದುಕೊಂಡೆ. ಭರತ ಶತ್ರುಘ್ನ ಲಕ್ಷ್ಮಣ ಮೊದಲಾದ ಸಂಬಂಧಿ ಒಂದೊಂದು ಸಂಬಂಧಿಗಳ ಯೋಗ್ಯತೆಯನ್ನು ಯೋಚಿಸಿದ್ರೆ ಅಂತ ತಮ್ಮಂದಿರಿಗೆ ಅಣ್ಣ ಸನ್ನಿಸಿಕೊಂಡ ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ. ವನವಾಸದ ಅವಧಿಯನ್ನ ಪೂರೈಸಿ ಮತ್ತೆ ಅಯೋಧ್ಯೆಗೆ ಬರುವ ತನಕ ನೈಸರ್ಗಿಕವಾಗಿ ಒದಗಿ ಬಂದ ಅಯೋಧ್ಯೆಯ ಅಧಿಕಾರವನ್ನ ಸಿಂಹಾಸನವನ್ನ ಏರುವುದಿಲ್ಲವೆಂದು ಪ್ರತಿಜ್ಞಾಬದ್ಧನಾಗಿ ನಂದಿ ಗ್ರಾಮದಲ್ಲಿ ಋಷಿ ಸದೃಶವಾದ ಬದುಕನ್ನ ಈ ಅಣ್ಣ ರಾಮನಿಗಾಗಿ ಸವೆಸಿದ ಆ ಭರತನ ಭ್ರಾತೃ ಪ್ರೇಮ ಜಗತ್ತಿಗೊಂದು ಆದರ್ಶ. ನೂರಾರು ತಮ್ಮಂದಿರನ್ನು ಪಡೆಯುವುದಕ್ಕಿಂತ ಭರತನಂತ ಒಬ್ಬ ತಮ್ಮನನ್ನ ಪಡೆಯುವುದಕ್ಕೆ ಅತ್ಯುತ್ತಮ. ಅಂತ ಭರತನನ್ನ ಇವತ್ತು ನಾನು ಕಳ್ಕೊಂಡೇ ಅರಣ್ಯವಾಸ ಅನಿವಾರ್ಯವಾದರೂ ಈ ರಾಮನ ಮೇಲಿಟ್ಟಿರುವಂತ ಭಕ್ತಿ ವಿಶ್ವಾಸ ಶ್ರದ್ಧೆ ಆತ್ಮೀಯತೆಯ ಪ್ರತೀಕವಾಗಿ ತನ್ನ ಲೌಕಿಕವಾದ ಬದುಕಿನ ಸುಖಗಳನ್ನೆಲ್ಲ ಕಳೆದುಕೊಂಡು ದೇಹ ಒಂದು ನೆರಳು ಹೇಗೆ ಅನುಸರಿಸುತ್ತದೋ ಹಾಗೆ ನನ್ನನ್ನು ಅನುಸರಿಸಿ ಲಕ್ಷ್ಮಣ ಬಂದ. ಯಾವ ಸುಖ ಸಂಪತ್ತು ಯಾವ ಸೌಖ್ಯವನ್ನೂ ಯೋಚಿಸದೆ ಬಂದಂತಹ ಆ ಲಕ್ಷ್ಮಣ ಅಣ್ಣನಿಗಾಗಿ ಮಾಡಿದ ತ್ಯಾಗ ಎಷ್ಟು ದೊಡ್ಡದು. ಅಂತ
ಲಕ್ಷ್ಮಣನಿಗೆ ಅಣ್ಣ ಅಂತ ಆದೆ. ಶತ್ರುಘ್ನ ಈ ಎಲ್ಲ ಇಕ್ಕಟ್ಟಿನ ಸಂದರ್ಭದಲ್ಲಿ ಅಸಹಾಯಕತೆಯಿಂದ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಅಯೋಧ್ಯೆಯಲ್ಲಿ ಉಳಿದಬಹುದು, ಆದರೆ ಅವನ ಮನಸ್ಸೆಲ್ಲ ರಾಮನ ಮೇಲೆ. ಕ್ಷಣ ಕ್ಷಣದಲ್ಲಿಯೂ ರಾಮ ವನವಾಸದಲ್ಲಿ ಹೇಗೆ ಪರಿತಿರ್ತಾನೋ ಎಂದು ಯೋಚಿಸುವ, ಸದಾ ದುಃಖ ತಪ್ಪವಾಗಿ ತನ್ನ ಜೀವನ ನಿರ್ವಹಣೆಯನ್ನು ಮಾಡಿದಂತ ಅಲ್ಲದೆ ಅವರ ಮಕ್ಕಳು. ಅಯ್ಯೋ, ಸೀತೆಯನ್ನ ತ್ಯಜಿಸಿದ ಆ ಕ್ಷಣದಿಂದ ಕುಲದ ಕುಡಿಯ ತಂದೆಯಾಗುವ ಯೋಗ್ಯತೆಯನ್ನು ನಾನು ಕಳೆದುಕೊಂಡೆ. ಆದರೆ ಈ ನನ್ನ ತಮ್ಮಂದಿರ ಮಕ್ಕಳೇ ನನ್ನ ವಂಶೋದ್ಧಾರಕರು ಎಂದು ನಾನು ಭಾವಿಸುತ್ತೇನೆ. ಸಂತೋಷವನ್ನ ಸವಿಯುವ ಎಲ್ಲ
ಭಾಗ್ಯವನ್ನು ಕಳೆದುಕೊಂಡಂತ ಈ ರಾಮ ಈ ಪ್ರಪಂಚದಲ್ಲಿ ಈ ವಂಶದಲ್ಲಿ ಉಂಟಾದಂತ ಅನೇಕಗಳನ್ನೆಲ್ಲ ಕಾಣಬೇಕೆಂದು ವಿಧಿ ನನ್ನನ್ನ ಇಲ್ಲಿ ಉಳಿಸಿರಬೇಕು. ಆದರೆ ವಿಧಿ ನನ್ನ ಈ ಉದ್ದೇಶದಿಂದ ಬದುಕುವ ಅವಕಾಶವನ್ನು ಕೊಟ್ಟಿರಬಹುದು. ಈ ಅವಕಾಶವನ್ನ ನಾನು ಬಳಸಿಕೊಳ್ಳಬೇಕು. ಕಟ್ಟಿಕೊಂಡು ಕುಳಿತರೆ ಏನು ಪ್ರಯೋಜನ? ಯಾವ ದುರ್ವಿಧಿ ಈ ನಮ್ಮ ವಂಶಕ್ಕೆ ಇಷ್ಟೆಲ್ಲ ಅನರ್ಥ ಪರಂಪರೆಯನ್ನು ಒದಗಿಸಿ ಬದುಕಿದ ನನ್ನ ಮನಸ್ಸನ್ನ ಹೃದಯವನ್ನ ಹಿಂಡುವುದರಲ್ಲಿ ವಿಲಕ್ಷಣವಾದ ಸುಖವನ್ನು ಕಾಣುವ ವಿಧಿಗೆ ಬುದ್ಧಿ ಕಲಿಸಲೇಬೇಕು. ಕಾರಣ ಇಡೀ ನಮ್ಮ ವಂಶದ ವಿನಾಶದ ಈ ಸನ್ನಿವೇಶದಲ್ಲಿ ಕೇವಲ ಶೋಕತಪ್ತನಾಗಿ ಕುಳಿತುಕೊಳ್ಳುವುದು ಒಂದು ಮಾನವ ಸ್ವಭಾವ ಆಗಿರಬಹುದು. ಆದರೆ ಅದು ರಾಮನ ಸ್ವಭಾವ ಆಗಬಾರದು. ಯಾವ ಹುಡುಗರಿಂದ ನಮ್ಮ ಕುಲಕ್ಕೆ ಇಷ್ಟೊಂದು ಅಪಾಯ ಒದಗಿ ಬಂತು? ಅವರ ಸೊಕ್ಕನ್ನ ಮುರಿಯುವುದಕ್ಕೆ ಮಾಡಿ
ಅರಸುತ್ತ ಅರಸುತ್ತ ಬಂದೆ. ಅದು ನಿಂತಿದ್ದಾರೆ ಸೇವಕರು ಹೇಳಿದ ಹಾಗೆ ಇಬ್ಬರು ಮಕ್ಕಳು ನೋಡ್ತಾ ಇದ್ದೇನೆ. ಎಂತಹ ತೇಜಸ್ಸು, ಎಂತಹ ಓಜಸ್ಸು, ಕಾಣುವ ಸೂರ್ಯ ಚಂದ್ರರ ಹಾಗೆ ಕಾಣುವ ಈ ಎರಡು ಮಕ್ಕಳು. ಈ ಮಕ್ಕಳನ್ನ ಅಡಿಯಿಂದ ಮುಡಿಯವರೆಗೆ ಕಾಣಬೇಕು ಎಂಬ ಆಸೆ ನಿಜ. ಒಬ್ಬ ಸಂಸ್ಕಾರವಿರುವ ಸಹೃದಯ ವ್ಯಕ್ತಿಗೆ ಎಳೆಯ ಮಕ್ಕಳನ್ನ ಕಂಡಾಗ ಪ್ರೀತಿ ಉಕ್ಕುವುದಾಗಲಿ, ಅವರನ್ನು ಮತ್ತೆ ಮತ್ತೆ ನೋಡಬೇಕು ಎನ್ನುವ ಬಯಕೆ ಬರುವುದಾಗಲಿ ಅಸ್ವಾಭಾವಿಕ ಅಲ್ಲ. ಆದರೂ ಆ ಸ್ವಾಭಾವಿಕವಾದಂತಹ ನನ್ನ ಭಾವನೆಗಳ ಮೂಲವನ್ನು ಕೆದಕಿದರೆ ಅರ್ಥವಾಗದ, ಆದರೂ ಪರಿಣಾಮಕ್ಕೆ ಒಳಗಾಗುವ ನನ್ನ ಮನಸ್ಸಿಗೆ ಏನಂತ ಹೇಳಬೇಕು. ಇವರನ್ನು ಕಂಡಾಗ ನನ್ನ ಅಂತರಂಗದಲ್ಲಿ ಉಕ್ಕುವ ಭಾವನೆ ಏನು?